ಇದು ಎಷ್ಟನೇ ಸಲ ಇದು? ಇದಾಲೇ ನಾನು ಅಲ್ಲೇ ಒಂದು ಏನು ಲೆಕ್ಕಕ್ಕಿಲ್ಲ, ಒಂದು 20-30 ಸತಿ ಬರ್ತಾ ಇರ್ತೀವಿ. ಆಂಧ್ರ ಕಲ್ಯಾಣ ದುರ್ಗ. ಆಂಧ್ರದಿಂದ ಬಂದಿದ್ದೀರಾ? ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ಹಾಯ್ ಬ್ರೋ 143. ಈಗ ನಾನು ಎಲ್ಲಪ್ಪ ಇದ್ದೀನಿ ಅಂತಂದರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ಇರುವಂಥ ದ್ವಾರಾಳು ಗ್ರಾಮದಲ್ಲಿ. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಆದಿಶಕ್ತಿ ಉಡುಸ್ಲಮ್ಮ ದೇವಸ್ಥಾನ ಇದೆ. ಇದು ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಏನಂತಂದರೆ ನಮ್ಗೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತಂದರೆ ಇಲ್ಲಿ ನಾವು ಕಲ್ಲು ಮೇಲೆ ಕೂತ್ಕೊಂಡು ಆ ಕಲ್ಲು ಬಲಗಡೆ ತೆಗೆದ್ರೆ ಒಳ್ಳೇದಾಗುತ್ತೆ ಅಂತ, ಎಡಗಡೆ ತಿರುಗಿದ್ರೆ ಅದು ಆ ಕೆಲಸ ನಮಗಾಗಲ್ಲ ಅಂತ. ಅದಕ್ಕೋಸ್ಕರ ನಾವು ಈ ಒಂದು ದೇವಸ್ಥಾನಕ್ಕೆ ಬಂದು ಈ ಒಂದು ದೇವಸ್ಥಾನನ ಹೇಗಿದೆ ಇಲ್ಲಿ, ಈ ದೇವಸ್ಥಾನಕ್ಕೆ ಯಾವುದೇ ಗುಡಿ ಆಗಿ ಕಟ್ಟಿಲ್ಲ. ಯಾಕೆ ಗುಡಿ ಕಟ್ಟಿಲ್ಲ ಅಂತಂದರೆ ಈ ದೇವಸ್ಥಾನ ಗುಡಿನ ಕಟ್ಟಿಸೋದಕ್ಕೆ ಇಷ್ಟಪಡಲ್ಲ. ನೋಡೋಣ ಇಲ್ಲಿ ಒಂದು ಜನರ ನಂಬಿಕೆ ಹೇಗಿದೆ ಅಂತ ನೋಡೋಣ, ಬನ್ನಿ. ನಿಮ್ಮ ಹೆಸರೇನಳ್ಳಿ? ಹರ್ಷಿತ. ಯಾವ ಊರು? ಗುಂಡಪ್ಪಚಿಕ್ಕನಹಳ್ಳಿ. ಎಲ್ಲಿ ಬರೋದು? ಬಟಿಂಗಹಳ್ಳಿ ಸೈಡ. ಇಲ್ಲಿ ಅರ್ಕೆಗೆ ಕೇಳಿದ್ರಲ್ಲ, ಏನಂತ ಕೇಳಿರೋದು? ಅದು ನಾವೇನಾದರೂ ಅಂದ್ಕೊಂಡಿದ್ರೆ ಆಗಂಗಿದ್ರೆ ಬಲಗಡೆ ತಿರುಗುತ್ತೆ, ಆಗಲ್ಲ ಅಂದಿದ್ರೆ ಎಡಗಡೆ ತಿರುಗುತ್ತೆ. ಆಗಂಗಿದ್ರೆ ಮಾತ್ರ ಬಲಗಡೆ, ಇಲ್ಲಾಂದರೆ ಎಡಗಡೆ. ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ರೆ ನಿಮಗೆ? ನನಗೂ ಗೊತ್ತಿರಲಿಲ್ಲ, ಯೂಟ್ಯೂಬಲ್ಲಿ ನೋಡಿದೆ. ಯೂಟ್ಯೂಬಲ್ಲಿ ನೋಡಿ ಸರ್ಚ್ ಮಾಡಿ ಬಂದಿತ್ತು. ಹೌದಾ? ಇದೆಷ್ಟನೇ ಸಲ? ಇದಾಗಲೇ ಒಂದು 5ನೇ ಸಲ ಬಂದಿದ್ದೀನಿ. 5ನೇ ಸಲದಲ್ಲಿ ಇದೇ ಫಸ್ಟ್ ತಿರುಗಿಸಿರೋದ ಅಥವಾ ಮೊದಲು? ಫಸ್ಟ್ನೇ ಸಲ ಬಂದಾಗಲೂ ತಿರುಗ್ತಿತ್ತು, ತಡಿತಡ ಬಂದಾಗಲೂ ತಿರುಗ್ತಾ ಇತ್ತು. ಅದೆಲ್ಲ ನಿಮಗೆ ಕೆಲಸ ಆಗಿದೆ? ಅಂದ್ಕೊಂಡಿದ್ದೀವಿ ಕೆಲಸ. ಅಲ್ಲಲ್ಲ, ಫಸ್ಟ್ ಆಗಿತ್ತ? ಫಸ್ಟ್ ಕೇಳಿದ್ರಲ್ಲ, ಫಸ್ಟ್ ಅದೆಲ್ಲ ಆಗಿದೆಯಾ? ಇವಾಗ ಇದೆ 5ನೇ ಸಲ. ಈ ಸಲ ಏನು ಕೇಳಿದ್ದೀರಾ? ಇದು ಆದರೆ ನೆಕ್ಸ್ಟ್ ಬರಬೇಕು. ಅರ್ಕೆ ಏನು ಕೇಳ್ತಾ ಇದ್ದೀರಾ ನೀವು? ನಾವು ನಮ್ಮ ಮನೆ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀವಿ. ಸರಿ, ಒಳ್ಳೆಯದಾಗಿ. ನಮಸ್ತೆ, ನಿಮ್ಮ ಹೆಸರು? ಸಾವಿತ್ರಮ್ಮ. ಯಾವ ಊರು ನಿಮ್ಮದು? ಪಟ್ರೇಹಳ್ಳಿ. ಸಾವಿತ್ರಮ್ಮ ಅಲ್ಲ ನಿಮ್ಮ ಹೆಸರು? ಪಟ್ರೇಹಳ್ಳಿನಾ? ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಇಲ್ಲಿ? ಒಂದು 4-5 ವರ್ಷದಿಂದ. ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ರೆ ನಿಮಗೆ? ನಾದ್ನೇನು ಕೊಟ್ಟಿದ್ವಿ ಇಲ್ಲಿಗೆ ಅವ್ರಿಗೆ. ಹೌದಾ? ಇಲ್ಲಿ ಇದೆ ಫಸ್ಟ್ ಕಲ್ಲು ತಿರುಗಿರೋದ ಅಥವಾ ಮುಂಚೆ ಅವಳು ತಿರುಗಿದ್ದಾರೆ? ಇದೆಷ್ಟನೇ ಸಲ? ನಾವು ಮಸ್ತಾಗಿ ಬಂದಿದ್ದೀವಿ ಅವಾಗ. ಅಲ್ಲ, ನೀವು ಕಲ್ಲು ಮೇಲೆ ಕೂತು ನಿಮಗೆ ಅರ್ಕೆ ಕಲ್ಲು ತಿರುಗ್ತಲ್ಲ, ಅದು ಇದೇ ಫಸ್ಟಾ ಮುಂಚೆ ಆಗಿತ್ತಾ? ಮುಂಚೆನೂ ಆಗಿತ್ತು. ಹೌದಾ? ಎಲ್ಲ ಗ್ಯಾರಂಟಿ ಆಗಿದೆ ನಮ್ಮ. ನಿಮಗೆಲ್ಲ ಹಂಗಾರೆ ಕೆಲಸ ಆಗಿದೆ, ಒಳ್ಳೇದಾಗಿದೆ. ಎಲ್ಲ ಒಳ್ಳೇದಾಗಿದೆ. ಹೌದಾ? ಅಕ್ಕ ನಿಮ್ಮ ಹೆಸರು? ಆಂಧ್ರ ಸರ್. ನಮ್ದು ಆಂಧ್ರ ಸರ್, ಕಲ್ಯಾಣ ದುರ್ಗ. ಆಂಧ್ರ ಕಲ್ಯಾಣ ದುರ್ಗ. ಓ, ಆಂಧ್ರದಿಂದ ಬಂದಿದ್ದೀರಾ ನಮ್ಮ ಕರ್ನಾಟಕಕ್ಕೆ? ಇಲ್ಲಿ ಹೆಂಗ್ ಗೊತ್ತಾಯ್ತು ನಿಮ್ಗೆ ಇಲ್ಲಿ ದೇವಸ್ಥಾನ ಇದೆ ಅಂತ? ಹೆಣ್ಮಗಳು ಸರ್. ನಮಗೆ ನಿಮ್ಮ ಹೆಣ್ಮಗಳು ಅವರು ಇಲ್ಲಿ ಕೊಟ್ಟೆ ಇದ್ದಲ್ಲ, ನಮ್ಮೂರಲ್ಲಿ ದೇವಸ್ಥಾನ ಭಾಳ ಪ್ರಸಿದ್ಧಿ ಹೊಂದಿದೆ ಅಂತ. ಅದಕ್ಕೆ ಒಂದ್ಸಲ ಬಂದು ಹೋಗಿ ನೋಡ್ಕೊಬ ಅಂದ್ರೆ ಅದಕ್ಕೆ 2 ವರ್ಷದಿಂದ ಬಂತಾ ಇತ್ತು ಸರ್. 2 ವರ್ಷದಿಂದ. ನೀವು ಕಲ್ ಮೇಲೆ ಕೂತಿದ್ದೆ ಫಸ್ಟಾ ಅಥವಾ ಮುಂಚೆ ಕೂತಿದ್ರಾ?
ಓ ಇದು ಎರಡನೇ ಸಲ ಹಂಗಾರೆ ಫಸ್ಟ್ನೇ ಇದು ಕೆಲಸ ಆಗಿದೆ ನಿಮಗೆ ಹೌದಾ ಮಾಡ್ಕೊಂಡು ಒಳ್ಳೇದಾಗಿದೆಯಾ ಅದೇ ಬೇಕಾಗಿರೋದಲ್ಲ ಇದನ್ನು ಸರಿ ಅಮ್ಮ ಆಯ್ತು ಒಳ್ಳೇದು ಸರ್ ನಮಸ್ತೆ ನಿಮ್ಮ ಹೆಸರು ಸಿದ್ದರಾಜ್ ಅಂತ ಯಾವ ಊರು ಸರ್ ನಿಮ್ದು ಇಲ್ಲೇ ಸಿದ್ದನಹಳ್ಳಿ ಇದೆ ಸಿದ್ದನಹಳ್ಳಿನ ಅಂದರೆ ಇದು ಅಕ್ಕಪಕ್ಕದ ಇಲ್ಲಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ ಇದು ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಇದೆ ದೇವಸ್ಥಾನ ಒಂದು 4 ವರ್ಷದ ಪರಿಚಯ ಇದು ಜಾಸ್ತಿ ಪ್ರಸಿದ್ಧಿಯಾಗಿ ಆಗಿದ್ದೆ ಅವಾಗ ಇದು ಆಕ್ಚುಲಿ ಒಂದು 10 ವರ್ಷದಲ್ಲೂ ಪ್ರಸಿದ್ಧಿ ಇತ್ತು ಇತ್ತೀಚೆಗೆ ಒಂದು 3-4 ವರ್ಷದಿಂದ ಇನ್ನೂ ಇಂಪ್ರೂವ್ ಆಗಿದೆ ಸರ್ ಹೌದಾ ಇವಾಗ ನೀವು ಕಲ್ಲು ತಿರುಗಿದ್ರಲ್ಲ ಅದು ಬಲಗಡೆ ತಿರುಗುತ್ತಲ್ಲ ನಿಮಗೆ ನಿಮ್ಮ ಅನ್ಕೊಂಡಿದ್ದು ಆಗಿದ್ರೆ ಮಾತ್ರ ತಿರುಗುತ್ತೆ ಇಲ್ಲಾಂದ್ರೆ ತಿರುಗಲ್ಲ ಇಲ್ಲಾಂದ್ರೆ ಎಡಗಡೆ ಆಗಲ್ಲ ಅಂದರೆ ಎಡಗಡೆ ಆಗುತ್ತಂದ್ರೆ ಮಾತ್ರ ಬಲಗಡೆ ತಿರುಗುತ್ತೆ ಇವಾಗ ನೀವು ಅಡಿಕೆ ತೊಗೊಂಡ್ರೆ ನಿಮ್ಮ ಬಲಗಡೆ ಆಗಿದೆ ನೀವು ಅನ್ಕೊಂಡಿದ್ದು ಆಗಿದೆ ಸಕ್ಸಸ್ ಆಗಿದೆ ನಮ್ಮ ಎರಡು ಸಕ್ಸಸ್ ಆಗಿದೆ ಒಂದು 5-6 ಸಕ್ಸಸ್ ಆಗಿದೆ 5-6 ಸಕ್ಸಸ್ ಆಗಿದೆ ಸತ್ಯ ಇದೆ ಹೌದಾ ಸುಮ್ಮನೆ ತಿರುಗಲ್ಲ ಸರ್ ಹೌದಾ ಅದಕ್ಕೆ ಕೇಳಿದೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ರಾಮಕೃಷ್ಣ ಅಂತ ರಾಮಕೃಷ್ಣ ಯಾವೂರು ತುಮಕೂರು ತುಮಕೂರು ಇಲ್ಲಿ ದೇವಸ್ಥಾನ ಇದೆ ಅಂತ ಹೆಂಗೆ ಗೊತ್ತಾಯ್ತು ನಾಳೆ ಒಂದು 2 ವರ್ಷದಿಂದ ಬರ್ತಾ ಇದ್ದೀವಿ ನಮ್ಮವೆಲ್ಲ ಬಂದಿರೋ ಕೆಲಸಗಳು ಜನ ಆಗಿದ್ದಾವೆ ಅದರಿಂದ ತಾಯಿ ನಮ್ಮವ ಬೆಂಕಿ ಅಂತ ಅಮ್ಮ ಅಂತ ನಂಬ್ಕೊಂಡು ಏನೇ ಕೇಳಲಿ ವರ ಕೊಡ್ತಾಳೆ ಏನಾರು ಆಗಬೇಕು ಅಂದರೆ ಬಲಕ್ಕೆ ತಿರುಗುತ್ತೆ ಆಗಲ್ಲ ಅಂದರೆ ಎಡಕ್ಕೆ ತಿರುಗುತ್ತೆ ಇಲ್ಲ ತಿರುಗೋದೇ ಇಲ್ಲ ಚೆನ್ನಾಗಿ ನಂಬಿದ್ದೀವಿ ಆ ತಾಯಿ ನಮ್ಮವನ್ನ ಬಟ್ ಒಳ್ಳೇದಾಗೈತೆ ನನಗೆ ಚೆನ್ನಾಗಿ ನಡೀತೈತೆ ಬರ್ತಾ ಇದ್ದೀವಿ ತಾಯಿ ನಮ್ಮನ್ನು ನೋಡ್ಕೊಂಡು ಹೋಗ್ತಾರೆ ಈಗ ಇಲ್ಲಿ ತಿರುಗಿಸಿದ್ರಲ್ಲ ಅದೇನು ಅರ್ಕೆ ಕಟ್ಕೊಂಡ್ರೆ ತಾನೆ ಏನಾರ ಕೆಲಸ ಆಗ್ಬೇಕು ನಮ್ಮ ಹುಡುಗರಿಗೆ ಒಂದು ಕೆಲಸ ಆಗ್ಬೇಕು ನಮ್ಮ ಮಕ್ಕಳಿಗೆ ಒಂದು ಜಮೀನು ತಗೋಬೇಕು ಸೈಟ್ ತಗೋಬೇಕು ಇಂಥ ವ್ಯವಹಾರಕ್ಕೆ ಒಳ್ಳೆಯ ಕೆಲಸಗಳು ಕೇಳ್ಕೊಂತೀವಿ ಬಂದು ಆಯಿತು ಅಂದಂಗಿದ್ರೆ ಬಲಗಡೆ ತಿರುಗಿಸೈತೆ ನೀವು ಮೊದಲು ಕೇಳ್ಕೊಂಡಿದ್ರೆ ಯಾವುದಾದ್ರು ಅರ್ಕೆ ಕೇಳ್ಕೊಂಡಿದ್ದೀವಿ ಆಗೈತೆ ಇದು ಎಷ್ಟನೇ ಸಲ ಇದು ಇದಾಲೇ ನಾನು ಅಲ್ಲೇ ಒಂದು ಏನು ಲೆಕ್ಕಕ್ಕೆಲ್ಲ ಒಂದು 20-30 ಸತಿ ಬರ್ತಾ ಇರ್ತೀವಿ ಅಲ್ಲ ಈ ಥರ ಅರ್ಕೆ ನಿಮ್ಗೆ ಯಾವ ಥರ ಆಗೈತೆ ಆಗಿದೆಯಾ ಇವಾಗ ಇದು ಎಷ್ಟನೇ ಸಲ ಅರ್ಕೆ ಇದು ಮಸ್ತ್ ಲೆಕ್ಕಕ್ಕಿಲ್ಲ ಅರ್ಕೆಗಳು ಕೇಳ್ತಾ ಇರ್ತೀವಿ ಆಗ್ತಾ ಇರ್ತಾವೆ ಚೆನ್ನಾಗಿ ಆಗಿದ್ದಾವೆ ಮ್ಯಾಮ್ ಯಾವುದೋ ನಮ್ಮ ನಸೀಬು ಯಾವುದೋ ಒಂದು ಯಾವುದೋ ಆಗ್ದಂಗಿಲ್ಲ ನಮ್ಗೆ ಒಟ್ಟಿಗೆ ಆಗಿದೆ ನಮಗೆ ನಂಬಿಕೆ ಇಕ್ಕಿದೆ ತಾಯಿ ನಮ್ಮ ಮೇಲೆ ನಂಬಿಕೆ ಇಕ್ಕಿದೆ ಒಳ್ಳೇದಾಗೈತೆ ನಮಗೆ ಚೆನ್ನಾಗೈತೆ ಎಲ್ಲರೂ ಬರೀ ಸಂತೋಷ ಸರಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಯಾವ ನಿಮ್ಮದು ಶಿರಾನೇನಾ ಇದು ಉಡುಸ್ಲಮ್ಮ ದೇವಸ್ಥಾನ ಓಪನ್ ಆಗಿ ಎಷ್ಟು ವರ್ಷ ಆಯಿತು ಇತಿಹಾಸ ಏನಾನ ಗೊತ್ತಾ ತುಂಬ ವರ್ಷದಿಂದ ಓಪನ್ ಆಗಿದೆ ನಮಗೂ ಗೊತ್ತಿಲ್ಲ ಬಟ್ ನಾನು ಒಂದು 10 ವರ್ಷ ಹುಡುಗನಿಂದ ನೋಡಿದ್ದೀನಿ ಇಲ್ಲಿ ಹೌದಾ ಬಟ್ ಈ ಕಲ್ಲುಗಳು ತಿರುಗೋದು ಅಷ್ಟೊಂದು ವರ್ಷದಿಂದ ನೋಡಿಲ್ಲ ನಾನು ಸುಮಾರಿಗೆ 6-7 ವರ್ಷದಿಂದ ಮಾತ್ರ ಈ ಕಲ್ಲು ತಿರುಗೋದು ಶುರು ಆಗಿರೋದು ಸರಿ ಇಲ್ಲಿ ಒಂದು ಕೇಳೋ ರೀತಿ ಇದೆ ಸರಿ ಅದನ್ನು ಜನ ಸರಿಯಾಗಿ ಕೇಳ್ತಾ ಇಲ್ಲ ನನಗೆ ತಿರುಗಲಿಲ್ಲ ಅಂತ ಎದ್ದೋಗ್ಬಿಡ್ತಾರೆ ಕಾರಣ ಏನಪ್ಪ ಅಂದರೆ ಈಗ ಇಲ್ಲಿ ಒಳ್ಳೇದಾಗೋದನ್ನು ಮಾತ್ರ ಕೇಳೋದು ಉದಾಹರಣೆಗೆ ನಾನು ಏನೋ ಒಂದು ವೆಹಿಕಲ್ ತಗೋಬೇಕು ಅಂತ ಇರ್ತೀನಿ ಸರಿ ಈಗ ಬೆಂಗಳೂರಿಗೆ ನಾಳೆ ಹೋಗಿ ತಗೊಳ್ಳೋಣ ತಗೋನ್ನೋದಾದರೆ ಬಲಗಡೆ ತಿರುಗು ಈಗಲೇ ಬೇಡ ಅನ್ನೋದಾದರೆ ಎಡಗಡೆ ತಿರುಗು ಹಂಗೆ ಕೇಳ್ಕೋಬೇಕು ಅದು ಬಿಟ್ಟು ಈ ಕೆಲವರೆಲ್ಲ ಏನು ಮಾಡ್ತಾರೆ ನಮ್ಮ ಜಮೀನು ಪಕ್ಕ ಇರೋ ಜಮೀನು ನಾವು ತಗೋಬೇಕು ಅಂತ ಇದ್ದೀವಿ ಅದು ನಮಗೆ ಆಗಬೇಕು ನೀನು ಮಾಡಿಕೊಡ್ತೀಯಾ ಕುರಿ ಕಡಿತೀವಿ ಕೋಳಿ ಕಡಿತೀವಿ ಇಷ್ಟು ಅರ್ಕೆ ಕೊಡ್ತೀವಿ 1,001 ರೂಪಾಯಿ ಕೊಡ್ತೀವಿ ನಮ್ಮಂತೆ ಮಾಡಿಕೊಡು ಅಂತ ಕೇಳ್ತಾರಲ್ಲ ಹಂಗೆ ಕೇಳೋಂಗಿಲ್ಲ ಸರಿ ಸರಿ ಆಗುತ್ತೋ ಆಗಲ್ವ ಅದಕ್ಕೊಂದು ಸಿಗುತ್ತೋ ಸಿಗಲ್ವ ವಿಧಾನ ಇವಾಗನೋ ಬೇಡವ ಇರೋನೋ ಇಲ್ಲಿರೋದು ಬೇಡ ಆ ಥರ ಕೇಳ್ಕೊಂಡಿದ್ದು ಕರೆಕ್ಟಾಗಿ ಸತ್ಯವಾಗಿ ನಡೆಯುತ್ತೆ ಅಷ್ಟೇ ಬೇರೆ ದಿನ ಕೆಟ್ಟದ್ದೇನೋ ಕೇಳಂಗಿಲ್ಲ ಈಗ ನಮ್ಮ ಮನೆ ಹತ್ರ ಯಾರೋ ಒಬ್ರು ಇದ್ದಾರೆ ಅವ್ರು ಹಿಂಗೆಲ್ಲ ಮಾಡಿಕೊಂಡು ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ರು ನಮ್ಮನ್ನೆಲ್ಲ ಅಧ್ವಾನ ಮಾಡಿಬಿಟ್ರು ಅವ್ರನ್ನ ಹಾಳು ಮಾಡುವಂತ ಕೇಳಂಗಿಲ್ಲ ಕೆಟ್ಟದನ್ನು ಕೇಳಂಗಿಲ್ಲ ಕೆಟ್ಟದ್ದು ಕೇಳೋದನ್ನು ಮಾತ್ರ ಕೇಳಬೇಕು ಅದರಲ್ಲೂ ಈಗ ನಾಳೆ ಹೋಗೋನೋ ಬೇಡವ ಸರನೋ ಬೇಡವ ಆಗುತ್ತೋ ಆಗಲ್ವ ಇಂಥವು ಮಾತ್ರ ಕೇಳಬೇಕು ಕರೆಕ್ಟಾಗಿ ಬಲಗಡೆ ಕೇಳ್ತಾರೆ ಈಗ ತಿರುಗಿ ಕೆಲವರು ಏನು ಅಂದ್ಕೊಳ್ಳೋವ ಸುಮ್ಮನೆ ಕೊತ್ಕೊಳ್ತಾರೆ ಅದು ತಿರುಗಲ್ಲ ಅದಕ್ಕೆ ಒಂದು ರೀತಿಯಲ್ಲಿ ಇದೆ ಒಂದು ಇದು ಮತ್ತೆ ಅರ್ಕೆ ಆದಮೇಲೆ ಇಲ್ಲಿ ಕೋಳಿ ಕುರಿ ಎಲ್ಲ ಕಡಿತಾರ ಜನ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ದೇವ್ರು ಯಾವತ್ತೂ ಕೇಳಲ್ಲ ಅರ್ಕೆ ಕೊಡು ನನಗೆ ಕೋಳಿ ಕಳ್ಬಿಡು 1,001 ರೂಪಾಯಿ ಕೊಡು ಹಿಂಗೆಲ್ಲ ಕೇಳಲ್ಲ ಇಲ್ಲಿ ಯಾರೋ ಬರ್ತಾರೆ ನಾನು ಅವ್ರು ಏನೋ ಒಂದು ತಗೋಬೇಕು ಅಂದ್ಕೊಂಡಿರ್ತಾರೆ ಅದನ್ನ ತಗೊಂಡು ಬಿಡ್ತಾರೆ ಅವ್ರಿಗೆ ಖುಷಿ ಆಗುತ್ತೆ ಬಂದ್ಬಿಟ್ಟು ಆರತಿ ಮಾಡ್ಕೊಂಡು ಹೋಗ್ತಾರೆ ಮೊಸರನ್ನ ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಕೆಲವರು ಕೋಳಿ ಕೊಯ್ದುಬಿಟ್ಟು ಮಾಂಸಾಹಾರಿಗಳು ಕುರಿನೂ ಕಡಿತಾರೆ ಇಲ್ಲೇ ಮಾಡ್ಕೊಂಡು ಊಟನು ಮಾಡಿಬಿಡ್ತಾರೆ ಅದನ್ನು ದೇವ್ರು ಕೇಳಿಲ್ಲ ಜನ ಖುಷಿಗೆ ಮಾಡ್ಕೊಂಡು ಒಂದು ಕೆಲಸ ಆಯ್ತಲ್ಲ ಅಂತ ಖುಷಿಗೆ ಸಸ್ಯಹಾರಿಗಳಾದ್ರೆ ಮೊಸರನ್ನ ಹಾಕ್ತಾರೆ ಮೊಸರನ್ನ ಮಾಂಸಾಹಾರಿಗಳಾದ್ರೆ ಕೋಳಿ ಕುರಿ ಕಡಿತಾರೆ ಕರ್ಕೊಂಡು ಮನೆಗೂ ತಾಂಡಕ್ತಾರೆ ಇಲ್ಲೂ ಮಾಡ್ಕೊಂಡು ಊಟ ಮಾಡ್ತಾರೆ ಹೌದಾ ಇಲ್ಲಿ ಯಾರು ಪೂಜಾರಿಲ್ಲ ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅವರವರ ಭಕ್ತಿ ಹೇಗಿರ್ತೀವಿ ಉದ್ಗಡ್ಡಿ ತಗೊಂಡಾದ್ರೂ ಬೆಳಗ್ಬೋದು
ಇಲ್ಲ ಕರ್ಪೂರ ಬೆಳಗ್ಬೋದು, ಏನು ಇಲ್ಲ, ಬರೀ ಕೈ ಮುಕ್ಕೊಂಡು ಹೋದ್ರು ದೇವಿ ಕಾಪಾಡ್ತಾರೆ ಅವ್ರು. ಹೌದು ಸರ್, ಇನ್ನೊಂದು ವಿಶೇಷ, ಇಲ್ಲಿ ದೇವಸ್ಥಾನ ಕಟ್ಟಂಗಿಲ್ಲ ಅಂತ ದೇವಿ ಅಪ್ಪಣೆ ಆಗಿದೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ನನಗೂ ವಿಷಯ ಗೊತ್ತಿಲ್ಲ. ನಾನು ಕೇಳ್ಪಟ್ಟಿರೋದು ದೇವಸ್ಥಾನ ಕಟ್ಟಿದ್ರು ಅದು ಬಿದ್ದೋಗ್ತಾ ಇರುತ್ತೆ, ಇರೋದಿಲ್ಲ, ಕಟ್ಟದಂಗೆ ಕಟ್ಟದಂಗೆ ಬಿಟ್ಟಿದ್ರು. ಎಷ್ಟು ಸಲ ಕಟ್ಟಿದ್ರು ದೇವಸ್ಥಾನ? ಎರಡು ಮೂರು ಸರಿ ಕಟ್ಟಿರೋದು ಬಿದ್ದೋಗ್ಬಿಟ್ಟಿದೆ ಅಂತ, ಅದಕ್ಕೆ ಕಟ್ಟೋದೇ ಬೇಡ ಅಂತ ಸುಮ್ಮನೆ ಆಗಿದೆ. ಇಲ್ಲಿ ಪಕ್ಕದಲ್ಲಿ ದ್ವಾರಾಳ ಅಂತ ಊರಿದೆ, ಆ ಊರಿನವ್ರಿಗೆ ಸೇರಿದ್ದು ದೇವರು ಅಂತ ಹೇಳ್ಕೊಳ್ತಾರೆ, ಈ ಜಮೀನವರು ನಮಗೆ ಸೇರಿದ್ದು ಅಂತ ಹೇಳ್ಕೊಳ್ತಾರೆ, ಹೀಗಾಗಿ ಇದು ಕೋರ್ಟಲ್ಲಿ ನಡೀತಾ ಇದೆ. ಇದು ಕರ್ನಾಟಕದ ನೀ ತಮಿಳ್ ಹೆಂಗಾಗುತ್ತೆ? ಅಲ್ಲಲ್ಲ, ಇಲ್ಲಿ ದ್ವಾರಾಳ್ನವ್ರು ಒಂದು ಊರಿದೆ ಗ್ರಾಮ, ಇಲ್ಲಿ ಸರಿ ಗ್ರಾಮ ದೇವತೆ ಅಂತೇಳಿ ದ್ವಾರಾಳ್ನವ್ರು ಅಂದ್ಕೊಂಡಿದ್ದಾರೆ. ಓಕೆ, ಈ ಜಮೀನಿರೋರು ಈ ಜಮೀನಲ್ಲಿರೋದು ದೇವರಿದ್ದು. ಸರಿ, ಅವರು ನಮಗೆ ಸಂಬಂಧಪಟ್ಟಿದ್ದು ಅಂತ ಇದ್ದಾರೆ, ಆದ್ರಿಂದ ಯಾರು ಈ ಜಮೀನು ತಮಿಳ್ನಾಡೋರಿಗೆ ಸೇರಿರೋದಾ? ಇಲ್ಲ, ಕರ್ನಾಟಕದವ್ರೆ. ಮತ್ತೆ ತಮಿಳ್ನಾಡ್ ಹೆಂಗೆ ನಮ್ಮ ದೇವ್ರು ಅಂತಾರೆ? ತಮಿಳ್ನಾರಲ್ಲ ಹೇಳೋದು, ಈ ಜಮೀನಿನವರು ಒಂದೇ. ಜಮೀನರ್ ಅಂದ್ರೆ ಈ ಜಮೀನಿರೋರು ನಮಗೆ ಸೇರ್ಬೇಕು ಅಂತಾರೆ, ಊರ್ನವರು ನಮ್ಮ ಗ್ರಾಮ ದೇವತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರೂ ಇಲ್ಲಿ ಪೂಜಾರು ನೇಮಕ ಆಗಿಲ್ಲ, ಬಂದವರೇ ಪೂಜೆ ಮಾಡ್ಕೊಂಡು. ಅಂದರೆ ಇದು ಒಬ್ಬರಿಂದ ಒಬ್ಬರಿಗೆ ಆ ಮಾತಿಂದ ಮಾತಿಗೆ ಚೈನ್ ಚೈನ್ ಲಿಂಕ್ ಆಗಿ ಇದು ಇಷ್ಟು ಪ್ರಸಿದ್ಧಿ ಹೊಂದಿರೋದು. ಹೌದು, ಅಂತೂ ಕಲ್ಲು ತಿರುಗಿರ ಮಾತ್ರ ಗ್ಯಾರಂಟಿ ಕೆಲಸ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ನಾವು ಅಂದ್ಕೊಂಡಿರೋ ಪ್ರಕಾರ ಈ ಹಿಂದೆ ತಪಸ್ಸುಗಳು ತಪಸ್ಸು ಮಾಡಿ ದೇವರ ದರ್ಶನ ಮಾಡ್ತಿದ್ರಲ್ಲ, ಹಾಗೆ ಇಲ್ಲಿ ಬರೀ ಕಲ್ಲು ತಿರುಗೋದು ನೋಡಿದ್ರೆ ದೇವ್ರನ್ನ ದರ್ಶನ ಮಾಡಿದಷ್ಟೇ ಮಹತ್ವ ಇದೆ. ಯಾಕೆಂದರೆ ಅದು ನಿರ್ಜೀವ ವಸ್ತು, ಅದಕ್ಕೆ ಜೀವ ಇಲ್ಲ, ಏನಿಲ್ಲ. ಅದು ತಿರುಗಬೇಕು ಅಂದರೆ ದೈವಶಕ್ತಿ ಬೇಕೇ ಬೇಕು ಆ ಕಲ್ಲಿಗೆ, ಇಲ್ಲದ್ರೆ ಸುಮ್ಮನೆ ತಿರುಗೋದಿಲ್ಲ. ಆ ಕಲ್ಲು ತಿರುಗೋದ್ರಿಂದ ನಿಜವಾದ ದೈವ ಇಲ್ಲಿ ನೆಲೆಯಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ, ನನಗೆ ನಂಬಿಕೆ ಇದೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಇಲ್ಲಿಗೆ ಬರಬೇಕಂದ್ರೆ ಅಡ್ರೆಸ್ಸು? ಅಡ್ರೆಸ್ಸು ಶಿರಾ, ತುಮಕೂರಿಂದ ತುಮಕೂರು ಜಿಲ್ಲೆ ಶಿರಾ ತಾಲೂಕು. ಶಿರಾದಿಂದ ಇಲ್ಲಿಗೆ 10 ಕಿಲೋಮೀಟರ್ ದೂರ ಇದೆ, ಆಟೋದಲ್ಲಿ ಬಂದು ಹೋಗ್ಬೋದು. ದ್ವಾರಾಳ ಅಲ್ವಾ ಗ್ರಾಮ? ಹಾಂ, ಗ್ರಾಮ ದ್ವಾರಾಳ. ಈ ಕಡೆ ಹಿರಿಯೂರಿಂದ ಬಂದರೆ? ಹಿರಿಯೂರಿಂದ ಬಂದರೆ ತಾವರೆಕೆರೆ ಅಂತ ಇಲ್ಲಿದೆ, ತಾವರೆಕೆರೆಯಿಂದ ಇಲ್ಲಿಗೆ 2 ಕಿಲೋಮೀಟರ್ ಆಗುತ್ತೆ. ತಾವರೆಕೆರೆಯಿಂದ ಇಲ್ಲಿಗೆ ಆಟೋದಲ್ಲಿ ಬರ್ಬೋದು ಹಿರಿಯೂರು ಸೈಡಿಂದ ಬರೋರು. ಬೆಂಗಳೂರು ಸೈಡಿಂದ ಬರೋರು ಶಿರಾಕ್ಕೆ ಬಂದುಬಿಟ್ರೆ ಶಿರಾದಿಂದ ಆಟೋ ಸಿಗ್ತವೆ, ಆಟೋದಲ್ಲಿ ಬಂದು ಹೋಗ್ಬೋದು. ಶಿರಾದಿಂದ 10 ಕಿಲೋಮೀಟರ್, ತಾವರೆಕೆರೆಯಿಂದ 2 ಕಿಲೋಮೀಟರ್. ಇಲ್ಲಿ ಯಾವವರ ಜಾಸ್ತಿ ಪ್ರಸಿದ್ಧಿ? ಶುಕ್ರವಾರ ಮಂಗಳವಾರ ತುಂಬ ಜನ ಇರ್ತಾರೆ, ಭಾನುವಾರ ಅಮಾವಾಸ್ಯೆ, ಭಾನುವಾರ ಅಮಾವಾಸ್ಯೆ, ಅಮಾವಾಸ್ಯೆ ಪೂರ್ಣಿಮೆಯಲ್ಲಿ. ಬಟ್ ಇವತ್ತು ಬುಧವಾರ ಆಗಿದ್ರೂ ಜಾಸ್ತಿ ಜನ ಇದ್ದಾರೆ. ಹೌದಾ? ಇವತ್ತು ಶುಕ್ರವಾರ ಅಲ್ವಾ? ಇವತ್ತು ಶುಕ್ರವಾರ, ಅದಕ್ಕೆ ಜಾಸ್ತಿ ಜನ ಇದ್ದಾರೆ. ಸರಿ ಸರಿ, ಥ್ಯಾಂಕ್ ಯು ಸರ್, ಒಳ್ಳೆಯದಾಯ್ತು. ಥ್ಯಾಂಕ್ ಯು. ಪ್ರದರ್ಶನ ಯಾಕೆ ಮುಂದೆ ಕೂತ್ಕೊಂಡಿರೋದು? ನೋಡಲ್ಲ ನಾ ಕನ್ನಡಿಗರೇ, ಇದೇ ಆ ದೇವಸ್ಥಾನ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಜನ ಇದ್ದಾರೆ ಫುಲ್ಲು, ಕಾರಲ್ಲಿ ಆಟೋಗಳು ಎಲ್ಲ ಬರ್ತಾರೆ ಇಲ್ಲಿ ಕಾರಲ್ಲೆಲ್ಲ. ಶುಕ್ರವಾರ ಮತ್ತು ಮಂಗಳವಾರ ಭಾನುವಾರ ಅಮಾವಾಸ್ಯೆ ದಿನ ಸಿಕ್ಕಾಪಟ್ಟೆ ಜನ ಬರ್ತಾರಂತೆ. ನೋಡಿದ್ರಲ್ಲ ಕನ್ನಡಿಗರೇ, ಈ ಒಂದು ತಾಯಿ ಉರುಸ್ಲಮ್ಮ ದೇವಿ ಅಂತ ಒಂದು ಪವಾಡನ, ಇಲ್ಲಿ ಬಂದಂಥ ಭಕ್ತಾದಿಗಳು ಯಾವ ರೀತಿ ತಮ್ಮ ಕಷ್ಟ ಸುಖನ ಹೇಳ್ಕೊಂಡ್ರು ಅಂತ. ಈ ಒಂದು ನೀವು ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಶಿರಾಯಿಂದ ಬಂದವರು ಆಟೋ ಬರ್ತವೆ, ಬಸ್ ಬರ್ತವೆ, ಅಲ್ಲಿಂದ ಬಂದವರು ದ್ವಾರಾಳ ಅಂತ ಗ್ರಾಮ ಬರುತ್ತೆ, ಇಲ್ಲ ಉರುಸ್ಲಮ್ಮ ದೇವಸ್ಥಾನ ಅಂತ ಹೇಳಿದ್ರೆ ಇಲ್ಲಿ ನಿಲ್ಲಿಸ್ತಾರೆ. ಹಿರಿಯೂರಿಂದ ಬಂದಂಥವರು ಅವರು ಸಹ ತವರೆಕೆರೆಯಲ್ಲಿ ಇಳ್ಕೊಂಡ್ರು, ಅಲ್ಲಿಂದ ಆಟೋ ಬರ್ತವೆ, ಇಲ್ಲ ಉರುಸ್ಲಮ್ಮ ದೇವಿ ದೇವಸ್ಥಾನ ಇಳಿಸಿ ಅಂದರೆ ಇಳಿಸ್ತಾರೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ,
ಸಿಕ್ಕಾಪಟ್ಟೆ ಇಷ್ಟ ಆಯಿತಾ ಶೇರ್ ಮಾಡಿ, ಇನ್ನೂ ಇಷ್ಟ ಆಯಿತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದರೆ ಬೆಲ್ ಬಟನ್ ಒತ್ತದ ಮಾತ್ರ ಮರಿಬೇಡಿ. ಹೀಗೆ ಹೇಳ್ತಾ ಮತ್ತೊಂದು ವಿಡಿಯೋದಂಗೆ ನಾನು ನಿಮಗೆ ಸಿಗ್ತೀನಿ. ಇಂತೆ ನಿಮ್ಮ ಪ್ರೀತಿಯ ಹೈಬ್ರೋ 143.